ಕೇಳೋರಿಲ್ಲ ಇನ್ಮೇಲೆ ಕೆಲವರು ಅಲ್ಪಸಂಖ್ಯಾತರು ತಿಳ್ಕೊಂಡಿದ್ದಾರೆ ಈ ಸರ್ಕಾರ ನಮ್ ಸರ್ಕಾರ ಇದು ಸರ್ಕಾರ ಇದು ಧೈರ್ಯವಾಗಿ ಹೇಳ್ತಾರೆ ಕಡೆ ಹೋಗಿ ನಮ್ಮ ಸರ್ಕಾರ ಇದು ಅಂತ ಸರ್ಕಾರನ ಇದು ಅಂದ್ರೆ ಬೇರೆ ಸಮುದಾಯದವರೆಗೆ ಇಲ್ಲಿ ಬದುಕುವಂತ ಹಕ್ಕಿಲ್ವಾ ಹಿಂದೂಗಳ ಮರಣ ಹೋಮ ಆಗ್ತಾ ಇದೆ ಕೇಳೋರಿಲ್ವಾ ನಿಮ್ಮ ನಿಮ್ ಯೋಗ್ಯತೆಗೆ ಕಾಂಗ್ರೆಸ್ ಯೋಗ್ಯತೆಗೆ ಆಗಿದೆ ಅಂದರೆ ಪೊಲೀಸ್ ಸ್ಟೇಷನ್ನಲ್ಲೇ ಹೋಗಿ ಪೊಲೀಸರನ್ನ ಹಲ್ಲೆ ಮಾಡ್ತಾರೆ ಕಪ್ಪಾಳ ಮೋಕ್ಷಗಳು ಮೂರು ಜನ ಮಹಿಳೆಯರು ಆಯಿಷಾ ತಾಜ್ ಫೌಜಿಯ ಖಾನಂ ಅರ್ಬಿದಾ ತಾಜ್ ಪೊಲೀಸ್ ಸ್ಟೇಷನ್ನಾಗ ಹೋಗಿ ಒಬ್ಬ ಎಸ್ ಐ ಕಾನ್ಸ್ಟೇಬಲ್ ಸುರೇಖಾ ಸಬ್ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಅದ ಸಾರಿ ಇನ್ಸ್ಪೆಕ್ಟರ್ ಸುರೇಖಾ ಅವರನ್ನು ಪೋಲೀಸ್ ಸ್ಟೇಷನ್ ಆಗಿ ಹೋಗಿ ಹೊಡೆದಾಕ್ ಜ್ಞಾನಭಾರತಿ ಬೆಂಗಳೂರು ವಿಧಾನಸೌಧದ ಕೂಗಳತೆಯಲ್ಲಿರುವಂಥ ಬೆಂಗಳೂರಲ್ಲಿ ಕಾಪಾಡೋ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಕಾಪಾಡಕ ಯೋಗ್ಯತೆ ಇಲ್ಲದ ಸರ್ಕಾರ ನೀವು ಕರ್ನಾಟಕದಲ್ಲಿ ಇದೆ ಏನು ಕ್ರಮ ತೆಗೆದುಕೊಂಡ್ರಿ ಅಂದ್ರೆ ಅದನ್ನು ಫ್ರೀನಾ ಯಾವುದೇ ಅಲ್ಪಸಂಖ್ಯಾತರು ಬಂದು ಪೋಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸರು ಒಡಗೋ ಒಡೆದು ಹೋಗೋದನ್ನು ಫ್ರೀ ಫ್ರೀ ಭಾಗ್ಯ ಸಿದ್ದರಾಮಯ್ಯನವರ ಫ್ರೀ ಭಾಗ್ಯನ ಇದು ನನ್ಗನ್ಸ್ತೈತೆ ಯಾರು ಅಂಜಲಿಯವರ ತಂಗಿ ಹೇಳಿದ್ದಾರೆ ಈ ಸರ್ಕಾರವನ್ನು ಸಾರಿ ನೇಣಿಗೇರ್ಸ್ಬೇಕು ನನ್ನ ಅಕ್ಕನ ಕೊಂದವರಿಗೆ ಅಂತ ನೇಣಿಗೇರ್ಸ್ಬೇಕು ಅಂತ ಹೇಳಿದ್ದಾರೆ ಅವ್ರಿಗೆಲ್ಲ ನಾನು ಈ ಸರ್ಕಾರಕ್ಕೆ ನೇಣಿಗೇರ್ಸ್ಬೇಕು ನಾವು ಇಷ್ಟೊಂದು ಕೊಲೆ ಪೊಲೀಸ್ ಸ್ಟೇಷನ್ಗೆ ಬಂದು ಹಲ್ಲೆ ಇವೆಲ್ಲ ನಡೀತಾ ಇದ್ರು ಮೂಕ ಪ್ರೇಕ್ಷಕರ ರೀತಿಯಲ್ಲಿ ಕೂತಿದಿರಲ್ಲ ನೀವು ನಿಮ್ಮ ಸರ್ಕಾರಕ್ಕೆ ಏನಂತ ಹೇಳ್ಬೇಕು ನಾವು ಈ ಸರ್ಕಾರ ನೇಣು ನೇಣಿಗೆರ್ಸ್ಬೇಕು ಅಂತ ನಾನು ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ ಒಂದು ರೀತಿ ಈ ಸರ್ಕಾರ ಬಂದ ಮೇಲೆ ಪಾಕಿಸ್ತಾನ ನಮ್ಮ ಗಡಿಗಳಲ್ಲಿ ಭಾರತದ ಗಡಿಗಳಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾ ಇದ್ರು ಪಾಕಿಸ್ತಾನದ ಗಡಿಗಳಲ್ಲಿ ಕಾಶ್ಮೀರದ ಗಡಿಗಳಲ್ಲಿ ಹೇಳ್ತಾ ಇತ್ತು ಈಗ ವಿಧಾನಸೌಧದಲ್ಲೂ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಕ್ಕೆ ಅನುಮತಿ ಕೊಟ್ಟೋದು ನಿಮ್ದು ಗ್ಯಾರಂಟಿನ ಕನಕ್ಪುರದಲ್ಲೂ ಪಾಕಿಸ್ತಾನ ಜಿಂದಾಬಾದ್ ಆಯ್ತು ಹಲ್ಲಾ ಅಕ್ಬರ್ ಅಂತ ಹೇಳಿಲ್ಲ ಅಂದ್ರೆ ಕಾರ್ ನಿಲ್ಸಿ ಧಮ್ಕಿ ಒಡೆಯೋದ್ದು ಅವ್ರನ್ನ ಹಲ್ಲೆ ಮಾಡಿದ್ದದ್ದು ಇದೇ ವಿದ್ಯಾರಾಯಣಪುರದಲ್ಲಾಯ್ತು ಬೆಂಗಳೂರಿನ ಹತ್ತಿರದಲ್ಲೇ ಹನುಮಾನ್ ಚಾಲೀಸ್ ಹೇಳಿದ್ರೆ ಚಿಕ್ಕಪೇಟೆಯಲ್ಲಿ ಹಲ್ಲೆ ಈ ಸರ್ಕಾರದಲ್ಲಿ ಬದುಕಕ್ಕೆ ಯಾರಿಗೆ ಹಕ್ಕಿದೆ ಅನ್ನೋದನ್ನ ನೀವು ತೋರ್ಕೋ ತೋರ್ಸೋಕೆ ಹೊರಟಿದ್ದೀರಾ ಈ ಸರ್ಕಾರ ಬಂದು ಒಂದು ವರ್ಷ ಆಯ್ತು ಒಂದು ಮಗುನು ಕೂಡ ಒಂದು ವರ್ಷದಲ್ಲಿ ಅಂಬೆಗಾಲು ಇಡಕ್ಕೆ ಶುರುವಾಗ್ತದೆ ಮಗು ಶುರು ಆಗ್ತದೆ ಈ ಸರ್ಕಾರ ಬಂದು ಒಂದು ವರ್ಷ ಆದರೂ ಕೂಡ ಇನ್ನ ಅಂಬೆಗಾಲಿಡುವಂತ ಭಾಗ್ಯನೂ ಕೂಡ ನಮ್ಗೆ ಸಿಕ್ಕಿಲ್ಲ ಇನ್ನು ಟೇಕ್ ಆಫ್ ಆಗಿಲ್ಲ ಸರ್ಕಾರ ಅಭಿವೃದ್ಧಿ ಶೂನ್ಯ ಸರ್ಕಾರ ಬಂದು ಒಂದು ವರ್ಷ ಆಯ್ತು ಅಭಿವೃದ್ಧಿ ಇಲ್ಲದ ಗ್ಯಾರಂಟಿ ರಾಜ್ಯದಲ್ಲಿ ಒಂದು ರಸ್ತೆ ಇಲ್ಲ ಒಂದು ನೀರಾವರಿ ಯೋಜನೆ ಸ್ಯಾಂಕ್ಷನ್ ಆಗಿಲ್ಲ ಒಂದು ನೀರಾವರಿ ಯೋಜನೆ ಒಂದು ಏತ ನೀರಾವರಿನೂ ಇಲ್ಲ ಕುಡಿಯೋ ನೀರಿನ ಯೋಜನೆ ಇಲ್ಲ ಒಂದು ರಸ್ತೆ ಇಲ್ಲ ಒಂದು ಸೇತುವೆ ಇಲ್ಲ ಏನು ಅಭಿವೃದ್ಧಿ ಶೂನ್ಯ ಅಭಿವೃದ್ಧಿ ಅನ್ನೋದು ಒಂದು ಕನಸು ಕನಸಿನ ಗೂಡು ರಾಜ್ಯ ಸರ್ಕಾರದ ಮಂತ್ರಿಗಳ ದಿಮಾಕು ರೂಲಿಂಗ್ ಪಾರ್ಟಿಯ ಎಂ ಎಲ್ ದಿಮಾಕು ಯಾರಾದರೂ ರಸ್ತೆ ಕೇಳಕ್ ಹೋದ್ರೆ ಕುಡಿಯೋ ನೀರ್ ಕೇಳಕದ್ರಿ ಎರಡ್ ಸಾವಿರ ಕೊಟ್ಟಿಲ್ಲನ್ರಿ ಅಂತ ಕೇಳ್ತಾರೆ ಅದರಲ್ಲೇ ಮಾಡ್ಕೊಳ್ರಿ ಅಂತ ಪತ್ರಿಕೆಗಳನ್ನು ನೋಡಿದೆ ಬಿರುಕು ಬಿಟ್ಟ ಶಾಲಾ ಕಟ್ಟಡಗಳು ಚಾವಣಿ ಹಾರಿ ಹೋದ ಶಾಲಾ ಕಟ್ಟಡಗಳು ದುರಸ್ತಿಗೆ ಹಣ ಇಲ್ಲ ಸ್ಯಾಂಕ್ಷನ್ ಇಲ್ಲ ಅಧಿಕಾರಿ ಕೇಳಿದ್ರೆ ಮುಖ್ಯಮಂತ್ರಿಗಳು ಹೇಳಿದರೆ ಈ ವರ್ಷ ಯಾವುದೇ ಶಾಲೆಯ ದುರಸ್ತಿ ಇಲ್ಲ ಛಾವಣಿ ಬಿದ್ದೋದ್ರೂ ಮರದ ಕೆಳಗಡೆ ಪಾಠ ಮಾಡಿ ಮರಣ ಅವಲಂಬಿಸಿ ಅನ್ನೋ ಸ್ಥಿತಿಗೆ ಈ ಸರ್ಕಾರ ಬಂದಿರೋದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ನಾನು ಈಗಾಗಲೇ ಹೇಳಿದೆ ಒನ್ ಇಯರ್ ಫುಲ್ ಖಜಾನೆ ಕ್ಲಿಯರ್ ಅಂತ ಹೇಳಿ